ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿದೆ, ಜ್ಞಾನಾಶ್ರಮದ ಜ್ಞಾನಮೂರ್ತಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ದೇಹ ತ್ಯಾಗ ಮಾಡಿದ್ದಾರೆ. ಅವರ ಬಾಲ್ಯದಿಂದ ಅವ್ರಿಗೆ ಆಧ್ಯಾತ್ಮಿಕ ಬಲವು, ಬಹಳಷ್ಟು ಮಕ್ಕಳಿಗೆ ಈ ಜಗತ್ತಿನ ಪ್ರಾಥಮಿಕವಾಗಿರುವಂಥ ಮಾಹಿತಿಗಳಿಲ್ಲದೆ ಇರುವಂಥ ವರ್ಷದಲ್ಲಿ ಅವರಿಗೆ ಈ ಲೋಕ ಅಲ್ಲದೆ ಬೇರೆ ಲೋಕದ ಜ್ಞಾನ ಇದ್ದಂಥವ್ರು. ಶಿವಾನಂದ ಮಠದ ಪರಂಪರೆಯ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರನ್ನ ಗುರುತಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಎಲ್ಲ ಕಡೆ ಪ್ರವಚನ ಅವ್ರು ಹೇಳುವಾಗ ಕರ್ಕೊಂಡೋಗಿ ಮುಂದೆ ಪ್ರವಚನವನ್ನು ಪ್ರಾರಂಭ ಮಾಡಿಸಿದ್ರು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಕೆಲವು ವೈಚಾರಿಕ ಕೆಲವು ಪಂತು ಇವುಗಳ ಚೌಕಟ್ಟನ್ನು ಮೀರಿ ಅವರು ಆಧ್ಯಾತ್ಮಿಕವನ್ನು ಒಪ್ಪಿಕೊಂಡರು. ಆಧ್ಯಾತ್ಮಿಕದಲ್ಲಿ ಯಾವುದೂ ಇಲ್ಲ, ಪರಮಾತ್ಮ ಒಬ್ಬನೇ, ಸೃಷ್ಟಿ ಮತ್ತು ಸೃಷ್ಟಿಕರ್ತ. ಇದರ ಒಂದು ಸಂಗಮವೇ ನಮ್ಮ ಬದುಕು ಮತ್ತು ಈ ಆಧ್ಯಾತ್ಮಿಕ ಮತ್ತು ಇದರ ವಿಚಾರದಲ್ಲಿ ಮೂರು ಥರದ ಜನ ಇರ್ತಾರೆ. ಒಬ್ಬರು ಯಾವಾಗಲೂ ಕೂಡ ಹಿಂದಿನ ವಿಚಾರಗಳನ್ನು ಎತ್ತಿಕೊಂಡು ಪ್ರತಿಪಾದಿಸುವಂಥ ಜನ, ರಿಯಾಕ್ಷನರೀಸ್ ಅಂತ ಕರಿತೀವಿ. ಇನ್ನೊಂದು ಕ್ರಾಂತಿಕಾರಿಗಳು, ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥದ್ದು. ಮೂರನೇದು ಅವರು ಸಮಾಜದ ಸುಧಾರಕರು. ಪರಮ ಪೂಜ್ಯರು ಮೂರನೇಗೆ ಸೇರಿದ್ರು. ಮೊದಲೇ ಎರಡು ತಾತ್ಕಾಲಿಕ ಯಶಸ್ಸನ್ನು ಕಂಡರೂ ಕೂಡ ಅಂತಿಮವಾಗಿ ಕಾಣೋದಿಲ್ಲ, ಆದರೆ ಮೂರನೇದೇನಿದೆ, ಸುಧಾರಕ ಬುದ್ಧ, ಬಸವ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂ, ಶಂಕರಾಚಾರ್ಯ, ಮಧ್ವಾಚಾರ್ಯ. ಏನು ಸಮಾಜವನ್ನು ಸುಧಾರಣೆ ಮಾಡುವಂಥ, ಮನಕುಲವನ್ನು ಸುಧಾರಣೆ ಮಾಡುವುದಕ್ಕೆ ಏಕಾಗ್ರತವಾದಂಥ ಪ್ರಯತ್ನ. ಇಲ್ಲಿ ಒಬ್ಬ ವ್ಯಕ್ತಿ, ಹಲವಾರು ವ್ಯಕ್ತಿಗಳಿಲ್ಲ, ಒಬ್ಬ ವ್ಯಕ್ತಿ ಏಕಾಗ್ರತವಾಗಿ ಪ್ರಯತ್ನ ಮಾಡ್ತಾರೆ. ಆ ಒಂದು ವರ್ಗಕ್ಕೆ ಇವತ್ತು ಸಿದ್ದೇಶ್ವರ ಅಜ್ಜವರು ಸೇರಿದರು. ಸಿಂಗಲ್ ಮೈಂಡೆಡ್ ಪರ್ಸ್ಯೂಟ್ನೆಸ್ ಈಸ್ ಅ ರಿಫಾರ್ಮಿಸ್ಟ್. ಅವರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ, ಬಿಜರ್ಗಿ ಗ್ರಾಮದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ. ಅವರು ಇಡೀ ಈ ವೈಚಾರಿಕತೆಯನ್ನು ಇಡೀ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಅವರಿದ್ದ ಸಮಯದಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದೇ ನಮ್ಮ ಪುಣ್ಯಭಾಗ್ಯ ಅಂತ ಅನಿಸ್ತದೆ. ನಾಳೆ ನಾವು ಮುಂದಿನ ಪೀಳಿಗೆಗೆ ಹೇಳಬೇಕಾಗ್ತದೆ, ಇಂಥ ಒಬ್ಬ ಪುಣ್ಯಾತ್ಮರಿದ್ದರು, ಮಹಾತ್ಮರಿದ್ದರು ಅಂತ ಮಕ್ಕಳಿಗೆ ನಾವು ಹೇಳುವಂಥದ್ದು. ಅವರ ವಿಚಾರಗಳನ್ನು ನಾವು ನೋಡಿದಾಗ ಅವರು, ನಾನು ನಿನ್ನೇನು ಹೇಳಿದೆ, ನಿರ್ಮೋಹಿಗಳು. ಅವರು ತಮ್ಮ ಬದುಕಿನಲ್ಲಿ ಎಲ್ಲದಕ್ಕೂ ನಿರ್ಮೋಹಿ, ಅವರ ಪೂರಾಶ್ರಮದಲ್ಲಿ ನಿರ್ಮೋಹಿ, ಈಗಿರುವಂಥ ಆಶ್ರಮದ ಬಗ್ಗೆಯೂ ನಿರ್ಮೋಹಿ.
ತಮ್ಮ ಜೀವನದ ಬಗ್ಗೆ ನಿರ್ಮೋಹಿ, ಅದಕ್ಕಾಗಿಯೇ ಅವರು ಯಾವುದೇ ರೀತಿಯ ಸಮಾಧಿಯನ್ನು ಮಾಡಬೇಡಿ, ಸ್ಮಾರಕ ಮಾಡಬೇಡಿ ಅಂತ ಹೇಳಿರುವಂಥ ಉದ್ದೇಶವೇ ಅದು. ಅವರು ಅಗ್ನಿ ಸ್ಪರ್ಶ ಮಾಡ ಅನ್ನೋದ್ರಲ್ಲಿ ಅರ್ಥ ಇದೆ. ಅಗ್ನಿ ಸ್ಪರ್ಶ ಮಾಡುವ ಮುಖಾಂತರ ಅಗ್ನಿಯಿಂದ ಹೊರಬಂದಂತ ಎಲ್ಲ ಅವರ ದೇಹ ಆತ್ಮದ ವಸ್ತುಗಳು ಇಡೀ ನಮ್ಮ ಪರಿಸರಕ್ಕೆ ಸೇರಿದ್ದು, ಈ ಗಾಳಿಗೆ ಸೇರಿದ್ದು, ಪರಿಸರಕ್ಕೆ ಸೇರಿದ್ದು, ನಿಸರ್ಗಕ್ಕೆ ಸೇರಿದ್ದು. ನನ್ನ ಪ್ರಕಾರ ಅವರು ಅಗ್ನಿ ಸ್ಪರ್ಶ ಆದ ತಕ್ಷಣವೇ ಈ ನಿಸರ್ಗದಲ್ಲಿ ಅವರು ಎಲ್ಲ ಕಡೆ ಇರ್ತಾರೆ, ಈ ಗಾಳಿಯಲ್ಲಿ ಇರ್ತಾರೆ. ಯಾರು ಅವರನ್ನು ನೆನೆದು ಮನದಾಳದಿಂದ ಗಾಳಿಯನ್ನು ಸೇವೆ ಮಾಡ್ತಾರೆ ಅವರಿಗೆ ಆಂತರಿಕವಾದಂಥ ವೈಚಾರಿಕ ದರ್ಶನವನ್ನು ಕೊಡುವಂಥವರಾಗಿದ್ದಾರೆ. ಅದಕ್ಕೆ ಆ ರೀತಿ ಚಿಂತನೆಯ ಅವಶ್ಯಕತೆ ಇದೆ. ಹೀಗಾಗಿ ಎಲ್ಲಿವರೆಗೂ ಈ ಭೂಮಿ ಇದೆಯೋ, ಭೂಮಂಡಲ ಇದೆಯೋ, ಎಲ್ಲಿವರೆಗೂ ನಿಸರ್ಗ ಇದೆಯೋ, ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದಾರೋ, ಎಲ್ಲಿವರೆಗೂ ಈ ಗಿಡ ಮರಗಳಿದ್ದಾವೋ, ಎಲ್ಲಿವರೆಗೂ ನಮ್ಮ ನೀರು ಎಲ್ಲವೂ ಎಲ್ಲೆಲ್ಲಿದೆಯೋ, ನಿಸರ್ಗ ಸಂಪೂರ್ಣವಾಗಿದೆಯೋ, ಅಲ್ಲಿವರೆಗೂ ಅವರು ನಿರಂತರವಾಗಿ ಇರ್ತಾರೆ. ಅವರನ್ನು ಪಡೆದುಕೊಳ್ಳುವಂಥ ಒಂದು ಕ್ರಿಯೆ ನಮ್ಮಲ್ಲಿದೆ ಹೊರತಾಗಿ ಬೇರೆಯಲ್ಲಿ ಇದೆ. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದೆ. ಇವರು ಬಹಳ ದೊಡ್ಡ ಸಾಧಕರು, ಯಶಸ್ವಿ ಬೇರೆ ಸಾಧನೆ ಬೇರೆ, ಬಹಳ ದೊಡ್ಡ ಸಾಧಕರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಸಾಧಕನಿಗೆ ಸಾವು ಅಂತ್ಯವಲ್ಲ. ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಸಾವು ಅಂದರೆ ಅಂತ್ಯ ಅಂತ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಸ್ವಾಮಿ ವಿವೇಕಾನಂದರು ಇಂಗ್ಲೀಷ್ನಲ್ಲಿ ಒಂದು ಮಾತು, ಲೈಫ್ ಆಫ್ಟರ್ ಡೆತ್. ಇವತ್ತು ಇಷ್ಟು ದೊಡ್ಡ ಜನಸಾಗರವನ್ನು ನೋಡಿದೆ, ಅವರ ಭಕ್ತಿ, ಅವರ ಪ್ರೀತಿ, ವಿಶ್ವಾಸ, ಅಂತಃಕರಣ, ವಾತ್ಸಲ್ಯ, ಸಣ್ಣ ಮಕ್ಕಳಿಂದ ಹಿಡಿದೆಲ್ಲವೂ, ಹೆಣ್ಣು ಮಕ್ಕಳಿಂದ ಹಿಡಿದೆಲ್ಲವೂ ನೋಡಿದಾಗ ಇವರು ಮಧ್ಯೆ ಅವರು ಇದ್ದಾರೆ. ಮರಣ ಅನ್ನುವಂಥದ್ದು, ಜೀವನ ಅನ್ನುವಂಥ ಪ್ರಕ್ರಿಯೆ ಹೆಂಗಿದೆ ಹಂಗೆ ಮರಣವೂ ಕೂಡ ಒಂದು ಪ್ರಕ್ರಿಯೆ ಅಷ್ಟೇ, ಅದೊಂದು ಘಟನೆ. ಅದ ನಂತರವೂ ಕೂಡ ಬದುಕಬಲ್ಲ ಅನ್ನೋಂಥದ್ದು ಸಾಧಕರಿಗೆ ಮಾತ್ರ ಗೊತ್ತಿದೆ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರ ನಂತರ ನನ್ನ ಪ್ರಕಾರ ನನ್ನ ಬದುಕಿನಲ್ಲಿ ಇವತ್ತು ಅತ್ಯಂತ ಪ್ರಭಾವವನ್ನು ಬೀರಿರುವಂಥದ್ದು ಸಿದ್ದೇಶ್ವರಾಚಾರ್ಯ. ವೈಯಕ್ತಿಕ ವಿಚಾರವನ್ನು ಹೇಳುವಂಥ ಈ ಸಂದರ್ಭ ಅಲ್ಲ, ಅವರ ನಮ್ಮ ಸಂಬಂಧ ಇಲ್ಲಿ ಹಲವಾರು ಜನರಿಗೆ ಜೊತೆಗೆ ಅತ್ಯಂತ ಅನ್ಯೋನ್ಯ ಸಂಬಂಧ ಇದೆ. ಅವರು ನಮಗೆ ಬಹಳ ದೊಡ್ಡ ಪ್ರೇರಣಾಶಕ್ತಿ, ಇಡೀ ಜಗತ್ತಿಗೆ ಪ್ರೇರಣಾಶಕ್ತಿ. ಅವರ ವಿಚಾರಗಳನ್ನು ಉಳಿಸ್ಕೊಂಡು ಹೋದರೆ ಮತ್ತು ಅದನ್ನು ಪ್ರಚಾರ ಮಾಡಿದರೆ ಅವರಿಗೆ ಸಲ್ಲುವಂಥ ಒಂದು ಗೌರವ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಇಚ್ಛಪಡ್ತೇನೆ. ಅವರು ಸಾವನ್ನು ಎದುರಿಸಿದವರು, ಮುಂಚೆನೇ ಗೊತ್ತಿತ್ತು, ಸಾವನ್ನು ಬರಮಾಡಿಕೊಂಡು ಎದುರಿಸ್ತವ್ರು, ಸಾವನ್ನು ಜಯಿಸ್ತವ್ರು. ಹೀಗಾಗಿ ನೀವು ನೋಡಿ, ಈಗಾದರೂ ಅವ್ರ ಮುಖದ ಮೇಲೆ ಎಷ್ಟು ಒಳ್ಳೆಯ ಕಳೆ ಇದೆ, ಒಂದೊಂದು ಸಣ್ಣ ಕೂಡ ಎಲ್ಲಿನೂ ಕೂಡ ಏನಿಲ್ಲ. ಹೀಗಾಗಿ ಅವರ ಮುಖದಲ್ಲಿ ಛಾಯೆ ಗೊತ್ತಾಗುತ್ತೆ, ಸಾವನ್ನು ಅರಿತವರು, ಸಾವನ್ನು ಎದುರಿಸ್ತವರು, ಸಾವನ್ನು ಜಯಿಸಿದವರು. ಆ ಒಂದು ಸ್ಥಿತಪ್ರಜ್ಞೆಯಲ್ಲಿ ಅವರಿದ್ದಾರೆ. ಭಕ್ತಾದಿಗಳು ಭಾಳ ಜನ ಮುಗ್ಧರು, ಎಲ್ಲರೂ ಕೂಡ ಬಂದಿದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಇಲ್ಲಿ ಸೈನಿಕ ಶಾಲೆಯಲ್ಲಿ ಇಡುವಂಥ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದೇವೆ. ಪರಮ ಪೂಜ್ಯರ ಜೊತೆಗೆ, ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಸುಮಾರು 5-15ಕ್ಕೆ ಸರ್ಕಾರಿ ಗೌರವ ಸಲ್ಲಿಕೆ ಆದ ಮೇಲೂ ಕೂಡ ಮತ್ತೆ ಇಲ್ಲಿ ಇರ್ತೇವೆ. ಆದಷ್ಟು ಶಿಸ್ತಿನಿಂದ ಶಾಂತಿಯಿಂದ ಮಾಡಿ ನಮ್ಮ ಮೆರವಣಿಗೆಗೂ ಕೂಡ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ಅಂತ್ಯಕ್ರಿಯೆಯಲ್ಲಿ ಜಾಸ್ತಿ ಜನಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದರೆ ಅವರಿಗೆ ಗೌರವ ರೀತಿಯಲ್ಲಿ ನಾವು ಅಂತ್ಯಕ್ರಿಯೆಯನ್ನು ಮಾಡಬೇಕು. ಈಗ ಅಂತಿಮ ದರ್ಶನ ನಡೀತಾ ಇದೆ, ಶಾಂತವಾಗಿ ಅಂತಿಮ ದರ್ಶನ ಆಗಬೇಕು, ಅಂತಿಮ ಯಾತ್ರೆ ಕೂಡ ಶಾಂತ ಆಗಬೇಕು ಮತ್ತು ಅಂತ್ಯಕ್ರಿಯೆಯೂ ಕೂಡ ಅತ್ಯಂತ ಶಾಂತ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಇಚ್ಛೆ, ಸರ್ಕಾರದ ಇಚ್ಛೆ. ಜಿಲ್ಲಾಡಳಿತ ಆಫೀಸರ್ಸ್ ಭಾಳ ಒಳ್ಳೆಯ
ನಿನ್ನೆ ರಾತ್ರಿಯಿಂದ ಕೂಡ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಮ ಪೂಜ್ಯರ ಯಾವಾಗ ಅವ್ರು ಪ್ರವಚನ ಮಾಡಿದಾಗ ಹೆಂಗೆ ಶಾಂತಿ ಇರ್ತದೆ ಅಷ್ಟೇ ಶಾಂತಿಯಿಂದ ಎಲ್ಲ ಕ್ರಿಯೆ ಆಗಬೇಕು ಅನ್ನುವಂಥ ಉದ್ದೇಶ ನಮ್ಮ ಸಾರ್ವಜನಿಕರಲ್ಲಿ ಭಕ್ತಾದಿಗಳಲ್ಲಿ ಸಹಕಾರ ಮಾಡೋದಕ್ಕೆ ನಾನು ಕೇಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.